ನಿಪ್ಪಾಣಿಯಲ್ಲಿ ದಲಿತ ಕ್ರಾಂತಿ ಸೇನೆ ಸಂಘಟನೆ ಮತ್ತು ವಿವಿಧ ದಲಿತ ಸಂಘಟನೆಗಳ ಮುಖಂಡರ ಪ್ರತಿಭಟನೆ. ದಲಿತ ಕ್ರಾಂತಿ ಸೇನೆ ಸಂಘಟನೆ ಮತ್ತು ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಪ್ರತಿಭಟನೆ ಮಾಡುವ ಮೂಲಕ ತಹಸೀಲ್ದಾರರಿಗೆ ಮನವಿ ಪತ್ರ ಅರ್ಪಿಸಿದರು. ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರಾದ ರಮೇಶ್ ಜಾರಕಿಹೊಳಿ ಅವರ ವರ್ಚಸ್ಸನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಮತ್ತು ಅವರ ಪ್ರಗತಿಯನ್ನು ಸಹಿಸಲಾರದೆ ಹಿಂದೆ ನಿಂತು ಕೆಲವು ದೃಷ್ಟಿಶಕ್ತಿಗಳು ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಫೇಕ್ ವಿಡಿಯೋ ತಯಾರಿಸಿ ರಮೇಶ್ ಜಾರಕಿಹೊಳಿ ಅವರನ್ನು ಅವಮಾನಿಸಲಾಗಿದೆ. ಜಾರಕಿಹೊಳಿ ಅವರ ವಿಡಿಯೋ ಟಿವಿ ಮಾಧ್ಯಮಗಳಲ್ಲಿ ಪ್ರಸಿದ್ಧಿ ಹೊಂದಿದ್ದರೂ ಆ ಮಹಿಳೆ ಇನ್ನೂ ಕೂಡ ಟಿವಿ ಚಾನೆಲ್ ಮುಂದೆ ಆಗಲಿ ಅಥವಾ ಪೊಲೀಸರ ಮುಂದೆ ಆಗಲಿ ಬಂದಿಲ್ಲ. ಅಶ್ಲೀಲ ವಿಡಿಯೋ ಮಾಡಿಸಿ ಇದರ ಹಿಂದೆ ಯಾರಿದ್ದಾರೆಂಬ ತನಿಖೆಯಾಗಬೇಕು. ಅಲ್ಲಿಯವರೆಗೆ ರಮೇಶ್ ಜಾರಕಿಹೊಳಿ ಅವರನ್ನು ಮಂತ್ರಿ ಪದವಿಯಿಂದ ಕಡಿಮೆ ಮಾಡದೆ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು, ಸದರಿ ಘಟನೆಯ ಬಗ್ಗೆ ಸಿಬಿಐ ತನಿಖೆಯಾಗಬೇಕೆಂದು ದಲಿತ ಕ್ರಾಂತಿ ಸೇನೆ ಮತ್ತು ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳಿಂದ ನಿಪ್ಪಾಣಿ ತಾಲೂಕಿನ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಅವರಿಗೆ ಮನವಿ ಸಲ್ಲಿಸಿದರು. ಅನ್ಯಾಯದ ವಾತಾವರಣ ನಿರ್ಮಾಣ ಆಗಿದೆ. ಇಡೀ ಕರ್ನಾಟಕದ ಚಿತ್ರಣವನ್ನೇ ಬದಸ್ತಕ್ಕಂತ, ಇಡೀ ಕರ್ನಾಟಕದ ಸರ್ಕಾರವನ್ನೇ ಏರುಪೇರು ಮಾಡತಕ್ಕಂತ ಒಬ್ಬ ಧೀಮಂತ ನಾಯಕ, ಬಡವರ ಬಂಧು, ಈ ಸರ್ಕಾರದ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಯಾವುದೇ ತಪ್ಪು ಮಾಡದೆ ಒಂದು ದೊಡ್ಡ ಷಡ್ಯಂತ್ರ ಕಾಣದ ಕೈಗಳು ಮಾಡಿ, ಯಾರೋ ಕಾಣದ ಕೈಗಳು ದೊಡ್ಡ ಷಡ್ಯಂತ್ರ ಮಾಡಿ ಯಾವುದೋ ಒಂದು ಮಹಿಳೆಯ ಚಿತ್ರವನ್ನು ಚಿತ್ರೀಕರಿಸಿ ಅದರಲ್ಲಿ ಅವರು ಫೋಟೋ ಇಲ್ಲ, ಯಾವುದೇ ಇಲ್ಲ, ಹೊಸ ಟೆಕ್ನಾಲಜಿ ಪ್ರಕಾರ ಆ ಒಂದು ವಿಡಿಯೋ ಮಾಡಿ ಎಲ್ಲ ಇಡೀ ಕರ್ನಾಟಕ ರಾಜ್ಯಾದಂಥ ಎಲ್ಲ ಟಿವಿ ಮಾಧ್ಯಮಗಳನ್ನು ಬಿತ್ತರಿಸಿ ಅವರನ್ನು ಅವಮಾನಗೊಳಿಸಲಾಗಿದೆ. ಈ ಅವಮಾನವನ್ನು ನಿಪ್ಪಾಣಿ ಭಾಗದ ವಿವಿಧ ದಲಿತ ಸಂಘಟನೆಗಳು ಎಲ್ಲರೂ ಒಟ್ಟಿಗೆ ಸೇರಿ ನಾವು ತೀವ್ರ ಪ್ರತಿಭಟನೆಯ ಮೂಲಕ ನಾವು ಮೊದಲು ಅದನ್ನು ಖಂಡಿಸುತ್ತೇವೆ. ಬಂಧುಗಳೇ, ರಮೇಶಣ್ಣ ಜಾರಕಿಹೊಳಿ 21 ವರ್ಷಗಳ ಸುದೀರ್ಘ ಜೀವನದಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಒಬ್ಬ ಯಾವ ಮಹಿಳೆ ಜೊತೆಗೆ ಇಷ್ಟೊಂದು ಕೀಳುಮಟ್ಟದ ಒಂದು ವೃತ್ತಿ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವರದಲ್ಲ, ಒಬ್ಬ ಸೂಕ್ಷ್ಮ ರಾಜಕಾರಣಿ. ಜಾರಕಿಹೊಳಿಯ ಕುಟುಂಬ ಇಡೀ ರಾಜ್ಯಕ್ಕೆ ಹೆಸರುವಾಸಿಯಾಗಿದೆ, ನೈತಿಕತೆಯಲ್ಲಿ ಹೆಸರುವಾಸಿಯಾಗಿದೆ, ಅವರ ಒಂದು ಸಂಸ್ಕೃತಿ ಇಡೀ ರಾಜ್ಯಕ್ಕೆ ಆದರ್ಶಪ್ರಾಯವಾಗಿದೆ. ಆದರೆ ರಮೇಶ್ ಜಾರಕಿಹೊಳಿ ಅವರು ಯಾವುದೇ ತಪ್ಪು ಮಾಡಿಲ್ಲದೆ ಅವರನ್ನು ಈ ರೀತಿಯಾಗಿ ನಗ್ನ ಚಿತ್ರೀಕರಣಗೊಳಿಸಿ, ಡುಪ್ಲಿಕೇಟ್ ಚಿತ್ರೀಕರಣಗೊಳಿಸಿ, ಡುಪ್ಲಿಕೇಟ್ ಸಿಡಿಗೊಳಿಸಿ ಅದೇನು ಇವತ್ತು ಮಾಡಿದ್ದಾರೆ, ಅದೇನು ಇವತ್ತು ಟಿವಿ ಮಾಧ್ಯಮಗಳಲ್ಲಿ ಬಿತ್ತರಿಸಿ ಅವಮಾನ ಮಾಡಿದ್ದಾರೆ, ಇದು ಅವರ ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ, ಕರ್ನಾಟಕದ ಕೋಟ್ಯಾಂತರ ಜನತೆಗೆ ನೋವುಂಟು ಮಾಡಿದೆ, ಇಡೀ ಸ್ತ್ರೀ ವರ್ಗ ಆಗಲಿ ಅಥವಾ ಇಡೀ ಮನುಕುಲವು ತಲೆ ತಗ್ಗಿಸಿಕೊಳ್ತಕ್ಕಂಥ ಒಂದು ಅತ್ಯಂತ ಅಮಾನವೀಯ ಘಟನೆ ಇಲ್ಲಿ ಜರುಗಿದೆ. ಈ ಘಟನೆ ನಿಷೇಧಿಸುವುದರ ಮೂಲಕ ದಲಿತ ಸಂಘಟನೆಗಳು ಒಟ್ಟಾಗಿ ಸೇರಿ ನಾವು ಸರ್ಕಾರಕ್ಕೆ ಸವಾಲಿಸಿ ಸರ್ಕಾರಕ್ಕೆ ಈ ಮನವಿ ಪತ್ರವನ್ನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕರ್ನಾಟಕದ ಮಾನ್ಯ ಘನವೆತ್ತ ರಾಜ್ಯಪಾಲಗಳಿಗೆ, ಇವತ್ತು ಸನ್ಮಾನ್ಯ ತಹಸೀಲ್ದಾರ್ ಚಿಕ್ಕೋಡಿಯವರ ಮುಖಾಂತರ, ಸಾರಿ ಸರ್ಕಾರಿ ನಿಪ್ಪಾಣಿ ಮುಖಾಂತರ ಈ ಮನವಿಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಈ ಮನವಿಯಲ್ಲಿ ಕೇವಲ 3 ಬೇಡಿಕೆಗಳನ್ನು ನಾವು ಬೇಡಿದ್ದೇವೆ. ಮೊದಲನೇ ಬೇಡಿಕೆ ಅಂದರೆ ರಮೇಶಣ್ಣ ಜಾರಕಿಹೊಳಿ ಯಾವುದೇ ತಪ್ಪು ಮಾಡಿಲ್ಲದರೂ ಕೂಡ ಎಲ್ಲೋ ಒಂದು ಕಡೆ ಮುಜುಗರಕ್ಕೆ ಹೋಗಬಾರ್ದು, ಕರ್ನಾಟಕದಲ್ಲಿ ಅಶಾಂತಿ ವಾತಾವರಣ ಮೂಡಬಾರ್ದು, ಎಲ್ಲೋ ಒಂದು ಕಡೆ ಅವರ ಒಂದು ಈ ವಿಷಯಕ್ಕೆ ಏನೋ ಒಂದಪ್ಪ ನೈತಿಕ ಒಂದು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ಅವ್ರು ಯಾರೂ ಒತ್ತಾಯ ಮಾಡಲಿಲ್ಲ, ಯಾವ ವಿರೋಧ ಪಕ್ಷಗಳು ಒತ್ತಾಯ ಮಾಡಲಿಲ್ಲ, ಸರ್ಕಾರದಲ್ಲಿದ್ದವರು ಸಚಿವರು ಒತ್ತಾಯ ಮಾಡಿಲ್ಲ, ಮುಖ್ಯಮಂತ್ರಿಗಳು ಒತ್ತಾಯ ಮಾಡುತ್ತಿದ್ರು ಕೂಡ ನೈತಿಕ ಒಂದು ಹೊಣೆ ಹೊತ್ತು ಅವರೇನು ರಾಜೀನಾಮೆ ಕೊಟ್ಟಿದ್ದಾರೆ, ಆ ರಾಜೀನಾಮೆ ಯಾವುದೇ ಕಾಲಕ್ಕೂ ಅಂಗೀಕಾರ ಆಗಬಾರ್ದು ಅನ್ನೋ ಒಂದು ಬೇಡಿಕೆಯನ್ನ ಈ ಮನವಿ ಪತ್ರದ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮೋಹನ್ ಗಸ್ತೆ, RS ಸನದಿ, ಜೀವನ್ ಗಸ್ತೆ, ವಿಜಯ್ ಕಾಂಬ್ಳೆ, ಸುಧಾಕರ್ ಮಾನೆ, ಅಜಿತ್ ಪೋಳ್, ಮುಕೇಶ್ ಕದಂ, ಸತ್ಯಪ್ಪ ಕಾಂಬ್ಳೆ, ವಿಶ್ವಾಸ್ ಮಾಳಿ, ಸಂಭಾಜಿ ಮುಗುಳೆ, ಕೈಲಾಸ್ ದಾಳೆ, ವಿಜಯ್ ಶಾಸ್ತ್ರಿ, ನಿಖಿಲ್ ಸೂರ್ಯವಂಶಿ, ಇದರ ಜೊತೆಗೆ ವಿವಿಧ ಸಂಘಟನೆಗಳ ಪದಾಧಿಕಾರಿ ಸದಸ್ಯರು ಉಪಸ್ಥಿತರಿದ್ದರು.